ಹಾಯ್ ಸ್ನೇಹಿತರೆ ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇವತ್ತು ಇದು ನಲವತ್ತನೇ ವಿಡಿಯೋ ಈ ಸರಣಿಯಲ್ಲಿ ಇದು ನಲವತ್ತನೇ ವಿಡಿಯೋ ಇವತ್ತು ನಾವು ಕರ್ನಾಟಕದ ಮಣ್ಣುಗಳು ಈ ಕರ್ನಾಟಕದ ಮಣ್ಣುಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಇದಕ್ಕಿಂತ ಮುಂಚೆ ನೀವು ನಮ್ಮ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಕರ್ನಾಟಕದ ಮಣ್ಣುಗಳು ಭೂಮಿಯ ಮೇಲಿನ ತೆಳುವಾದ ಪದರವೇ ಮಣ್ಣು ಎನ್ನುವರು ಈ ಭೂಮಿ ಮೇಲೆ ಇರತಕ್ಕಂತಹ ತೆಳುವಾದ ಪದರನ್ನು ಮಣ್ಣು ಅಂತೇಳಿ ಕರೀತಾರೆ ಈ ಮಣ್ಣಿನಲ್ಲಿ ಅದರಲ್ಲಿಯೂ ಕರ್ನಾಟಕದ ಮನೆಯಲ್ಲಿ ಪ್ರಮುಖವಾಗಿ ನಾಲ್ಕು ವಿಧಗಳಿವೆ ನಾಲ್ಕು ಪ್ರಮುಖ ವಿಧಗಳಿವೆ ಒಂದು ಕೆಂಪು ಮಣ್ಣು ಎರಡು ಕಪ್ಪು ಮಣ್ಣು ಜಂಬೆಟ್ಟಿಗೆಯ ಮಣ್ಣು ಮೆಕ್ಕಲು ಮಣ್ಣು ಈ ನಾಲ್ಕು ವಿಧಗಳಿವೆ ಇವುಗಳನ್ನು ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೆಯದಾಗಿ ಕೆಂಪು ಮಣ್ಣು ಇದು ಗ್ರಾನೈಟ್ ಸೀಸ್ ಶಿಲಾ ದ್ರವ್ಯಗಳಿಂದ ರೂಪುಗೊಂಡಿದ್ದು ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಈ ಮಣ್ಣು ಕೆಂಪಾಗಿರುತ್ತದೆ ಈ ಕೆಂಪು ಮಣ್ಣು ಗ್ರಾನೈಟ್ ಸೀಸ್ ಶಿಲಾ ದ್ರವ್ಯಗಳಿಂದ ರೂಪುಗೊಂಡಿದ್ದು ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಈ ಮಣ್ಣು ಕೆಂಪಾಗಿರುತ್ತದೆ ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶವಿದ್ದು ಸಾವಯವ ಅಂಶ ಕಡಿಮೆ ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶ ಇರುತ್ತದೆ ಆದರೆ ಸಾವೆಯುವ ಅಂಶ ಕಡಿಮೆ ಇರ್ತದೆ ಈ ಕೆಂಪು ಮಣ್ಣು ಹೆಚ್ಚಾಗಿ ತುಮಕೂರು ಬೆಂಗಳೂರು ರಾಮನಗರ್ ಚಿಕ್ಕಬಳ್ಳಾಪುರ ಕೋಲಾರ ಚಾಮರಾಜನಗರ್ ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ವಿಸ್ತಾರವಾಗಿದೆ ಈ ಕೆಂಪು ಮಣ್ಣು ಎರಡನೆಯದು ಕಪ್ಪು ಮಣ್ಣು ಈ ಕಪ್ಪು ಮಣ್ಣನ್ನು ಎರೆ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಎಂತಲೂ ಕರೆಯುತ್ತಾರೆ ಈ ಕಪ್ಪು ಮಣ್ಣನ್ನು ಎರೆ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಎಂತಲೂ ಕರೆಯುತ್ತಾರೆ ಬಸಾಲ್ಟ್ ಶಿಥಿಲೀಕರಣದಿಂದಾಗಿದ್ದು ಇದರಿಂದ ಹೆಚ್ಚು ಮ್ಯಾಗ್ನೇಷಿಯಮ್ ಅಲುಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ ಇರುತ್ತದೆ ಹೀಗಾಗಿ ಇದರ ಬಣ್ಣ ಕಪ್ಪಾಗಿರುತ್ತದೆ ಈ ಕಪ್ಪು ಮಣ್ಣು ಬಸಾಲ್ಟ್ ಶಿಥಿಲೀಕರಣದಿಂದಾಗಿದ್ದು ಇದರಲ್ಲಿ ಹೆಚ್ಚು ಮ್ಯಾಗ್ನೇಷಿಯಂ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ ಇರುವುದರಿಂದ ಈ ಮಣ್ಣು ಕಪ್ಪಾಗಿರುತ್ತದೆ ಇದಕ್ಕೆ ಹೆಚ್ಚು ಈ ಕಪ್ಪು ಮಣ್ಣಿಗೆ ಹೆಚ್ಚು ತೇವಾಂಶವನ್ನು ಹಿಡಿದಿಡ್ತಕೊಳ್ತಕ್ಕಂತಹ ಕೆಪಾಸಿಟಿ ಇದೆ ಹೆಚ್ಚು ತೇವಾಂಶವನ್ನು ಹಿಡಿದಿಡ್ತಕ್ಕಂತಹ ಗುಣ ಈ ಕಪ್ಪು ಮಣ್ಣಿನಲ್ಲಿ ಇದೆ ಈ ಮಣ್ಣಿನಲ್ಲಿ ಹತ್ತಿ ಮತ್ತು ಭತ್ತ ಬೆಳೆಗೆ ಸೂಕ್ತ ಈ ಮಣ್ಣು ಕಪ್ಪು ಮಣ್ಣು ಹತ್ತಿ ಮತ್ತು ಭತ್ತ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ ಈ ಮಣ್ಣು ಅಂದರೆ ಕಪ್ಪು ಮಣ್ಣು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ ಇದು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಅತ್ಯಂತ ವ್ಯಾಪಕವಾಗಿ ಹರಡಿದೆ ಈ ಕಪ್ಪು ಮಣ್ಣು ಮೂರನೆಯ ಮಣ್ಣು ಜಂಬೆಟ್ಟಿಗೆಯ ಮಣ್ಣು ಈ ಜಂಬೆಟ್ಟಿಗೆಯ ಮಣ್ಣು ಅಧಿಕ ಉಷ್ಣಾಂಶ ಅಧಿಕ ಮಳೆ ಬೀಳುವ ಭಾಗದಲ್ಲಿ ಈ ಮಣ್ಣು ಕಂಡುಬರುತ್ತದೆ ಈ ಜಂಬೆಟ್ಟಿಗೆಯ ಮಣ್ಣು ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಎಲ್ಲಿ ಬೀಳುತ್ತದೋ ಅಲ್ಲಿ ಜಂಬೆಟ್ಟಿಗೆ ಮಣ್ಣು ಕಂಡುಬರ್ತದೆ ಈ ಮಣ್ಣನ್ನು ಕಟ್ಟಡದ ನಿರ್ಮಾಣಕ್ಕಾಗಿ ಉಪಯೋಗಿಸುತ್ತಾರೆ ಈ ಜಂಬೆಟ್ಟಿಗೆ ಮಣ್ಣನ್ನು ಹಿಂದಿನ ಕಾಲದಲ್ಲಿ ಈಗ ಉಪಯೋಗಿಸಲ ಹಿಂದಿನ ಕಾಲದಲ್ಲಿ ಕಟ್ಟಡಗಳಿಗೆ ಉಪಯೋಗಿಸ್ತಾ ಇದ್ದರು ಈ ಮಣ್ಣಿನಲ್ಲಿ ಗೋಡಂಬಿ ಕಾಫಿ ರಬ್ಬರ್ ಬೆಳೆಗಳು ಬೆಳೆಯುತ್ತಾರೆ ಈ ಜಂಬೆಟ್ಟಿಗೆ ಮಣ್ಣಿನಲ್ಲಿ ಗೋಡಂಬಿ ಕಾಫಿ ರಬ್ಬರ್ ಪ್ರಮುಖವಾಗಿ ಬೆಳೆಯುತ್ತಾರೆ ಈ ಮಣ್ಣು ಬೇಸಿಗೆಯಲ್ಲಿ ಒಣಗಿ ಲ್ಯಾಟ್ರೈಟ್ ಶಿಲೆಯಾಗುತ್ತದೆ ಈ ಜಂಬೆಟ್ಟಿಗೆ ಮಣ್ಣು ಬೇಸಿಗೆಯಲ್ಲಿ ಒಣಗಿ ಲ್ಯಾಟ್ರೈಟ್ ಶಿಲೆಯಾಗ್ತದೆ ಈ ಮಣ್ಣು ಮಲೆನಾಡು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಜಂಬೆಟ್ಟಿಗೆಯ ಮಣ್ಣು ಮಲೆನಾಡು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇನ್ನು ಕೊನೆಯದಾಗಿ ಮೆಕ್ಕಲು ಮಣ್ಣು ಕರಾವಳಿಯ ಮೆಕ್ಕಲು ಮಣ್ಣು ನದಿ ಸಮುದ್ರದ ಅಲೆಗಳಿಂದ ದಾಖಲಿಸಲ್ಪಟ್ಟ ಮಣ್ಣು ಸಮುದ್ರದ ತೀರದಲ್ಲಿ ಸಂಗ್ರಹಣವಾಗಿ ನಿರ್ಮಾಣವಾಗ್ತದೆ ಇದು ನದಿಯ ಸಂಚಯನದಿಂದ ನಿರ್ಮಾಣಗೊಂಡಿರ್ತಕ್ಕಂತಹ ಮಣ್ಣಾಗಿದೆ ಈ ಮೆಕ್ಕಲು ಮಣ್ಣು ನದಿ ಸಂಚಯನದಿಂದ ಒಟ್ಟುಗೂಡತಕ್ಕಂತಹ ಮಣ್ಣಾಗಿದೆ ಈ ಮಣ್ಣು ಕರಾವಳಿ ಜಿಲ್ಲೆಗಳಾದ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ ಈ ಮೆಕ್ಕಲು ಮಣ್ಣು ಇದರಲ್ಲಿ ಮರಳು ಮತ್ತು ಜೇಡಿ ಮಿಶ್ರಣವಾಗಿರುವುದರ ಜೊತೆಗೆ ಕೊಳೆತ ಜೈವಿಕಾಂಶಗಳು ಸಮೃದ್ಧವಾಗಿವೆ ಈ ಮೆಕ್ಕಲು ಮಣ್ಣು ನದಿಯ ಸಂಚಯನದಿಂದ ಬರುವುದರಿಂದ ಮರಳು ಮತ್ತು ಜೇಡಿ ಮಿಶ್ರಿತವಾಗಿರುತ್ತದೆ ಮತ್ತು ಕೊಳೆತ ಜೈವಿಕಾಂಶಗಳು ಇದರಲ್ಲಿ ಕಂಡುಬರುತ್ತದೆ ಆದ್ದರಿಂದ ಈ ಮಣ್ಣಿನಲ್ಲಿ ರಾಸಾಯನಿಕ ಗೊಬ್ಬರ ಹಾಕದೆ ಬೆಳೆಗಳನ್ನು ನಾವು ಉತ್ತಮವಾಗಿ ಉತ್ತಮವಾಗಿ ಪಡೆಯಬಹುದು ಬೆಳೆಯ ಇಳುವರಿ ಹೆಚ್ಚು ಪಡೆಯಬಹುದು ರಾಸಾಯನಿಕ ಗೊಬ್ಬರ ಹಾಕದೆ ಇಂತಹ ಕ್ವೆಶನ್ಗಳನ್ನು ಕೇಳ್ತಾ ಇರ್ತಾರೆ ಸ್ನೇಹಿತರೆ ನೀವು ಕರೆಕ್ಟಾಗಿ ನೋಡಬೇಕಾಗುತ್ತೆ ಓಕೆ ಸ್ನೇಹಿತರೆ ಇವತ್ತು ಕರ್ನಾಟಕದ ಮಣ್ಣುಗಳನ್ನು ಅದ್ಭುತವಾಗಿ ತಿಳಿದುಕೊಂಡಿದ್ದೇವೆ ಇದೇ ರೀತಿ ಅನೇಕ ವಿಡಿಯೋಗಳನ್ನು ತಿಳಿದುಕೊಳ್ಳಲು ನಮ್ಮ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ ಜಯ